ಇವತ್ತು ದೃಶ್ಯ ಮಾಧ್ಯಮ ಇರ್ಬೋದು, ಮಾಧ್ಯಮ ಚರ್ಚೆ ಇರತಕ್ಕಂಥದ್ದು ರೌಡಿ ಲಿಸ್ಟರ್ಗಳನ್ನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂಥದ್ದು ಸುದ್ದಿ. ರೌಡಿ ಸೀಟರ್ಗಳನ್ನು ಬಿಜೆಪಿ ಅವರಿಗೆ ಅವಕಾಶವನ್ನು ಕೊಡ್ತಾ ಇದೆ. ಇದು ನಾವು ಬಹಳ ಹಿಂದಿನ ನೋಡ್ತಾ ಬಂದಂತೆ ಬಿಜೆಪಿಯವರು ಸಾಮಾನ್ಯವಾಗಿ ಒಂದು ಸಂಭಾವಿತ ಸೌಜನ್ಯ ರಾಜಕಾರಣಿಗಳಿಗೆ ಅವಕಾಶ ಕೊಡೋದು ಕಡಿಮೆ ಮಾಡಿ ರ್ಯಾಡಿಕಲ್ಸ್ಗಳಿಗೆ ಮನೆ ಆಗ್ತಕ್ಕಂಥ ನಾವು ಬಹಳ ಸಮಯದ ನೋಡ್ತಾ ಇದ್ದೀವಿ. ನಮಗೂ ಅವರಿಗೂ ಇರತಕ್ಕಂಥ ಒಂದು ವ್ಯತ್ಯಾಸ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಚಿಕ್ಕಮಗಳೂರಿನಲ್ಲಿ, ನಾನು ರೌಡಿ ಸೀಟರ್ ಅಂತೇಳಿ, ನಾನು ಅಂದರೆ ಸಿ ಟಿ ರವಿ ಅವರು ರೌಡಿ ಸೀಟರ್ ಅಂತ. ನಾವು ಸಾಮಾಜಿಕ ಬದುಕಲ್ಲಿರುವವರು, ನಾವೊಂದು ಪಕ್ಷದ ರಾಜಕೀಯದಲ್ಲಿರುವವರು, ಅನೇಕ ಸಂದರ್ಭದಲ್ಲಿ ನಮ್ಮ ಮೇಲೆ ಪ್ರಕರಣಗಳಾಗ್ತವೆ. ಆ ಥರ ರೌಡಿ ಸೀಟರ್ ಆಗುವಂಥದ್ದು ದೊಡ್ಡ ತಪ್ಪು ಅಲ್ಲ ಅನ್ನುವಂಥ ವಾದವನ್ನು ಮಾಡ್ತಾರೆ. ರೌಡಿ ಸೀಟರ್ಗಳನ್ನ ತಗೊಳ್ಳುವಂಥ ತಪ್ಪು ಅಲ್ಲ ಅನ್ನುವಂಥ ವಾದವನ್ನು ಮಾಡ್ತಾರೆ. ಹೌದು, ರಾಜಕೀಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇಸ್ಗಳಾಗ ರೌಡಿ ಸೀಟರ್ ಆಗಬೇಕಾಗಿದ್ರೆ ಕೆಲವು ಕೇಸುಗಳಿಗೆ ರೌಡಿ ಸೀಟರ್ ಆಗೋದಿಲ್ಲ. ರೌಡಿ ಸೀಟರ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಅವರು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿ ಸದಾ ಹೆಬಿಚುವಲ್ ಕ್ರೈಮ್ ಮಾಡತಕ್ಕಂಥವ್ರಿಗೆ ರೌಡಿ ಸೀಟರ್ನ ಕರೀತಾರೆ. ಹಾಗಿದ್ರೆ ಹೆಬಿಚುವಲ್ ಕ್ರೈಮ್ ಮಾಡುವಂಥವ್ರನ್ನ ಸಮರ್ಥನೆ ಮಾಡೋದಕ್ಕೆ ಎಷ್ಟು ಸರಿ? ಅದು ಒಂದು ಮಾನ್ಯತೆ ಪಡೆದಿರತಕ್ಕಂಥ ದೊಡ್ಡ ಆಡಳಿತ ಮಾಡತಕ್ಕಂಥ ರಾಷ್ಟ್ರ ಪಕ್ಷದ ಒಂದು ಪ್ರಧಾನ ಕಾರ್ಯದರ್ಶಿ. ಇಡೀ ನಾನು ಹೇಳ್ತೀನಿ, ಈ ಒಂದು ಹೇಳಿಕೆ ಬಹುಶಃ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಬಿಜೆಪಿ ಪಕ್ಷವನ್ನು ಬೆತ್ತಲೆ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಅವರು ರೌಡಿಸಂ ಮಾಡ್ತಕ್ಕಂಥವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಜಿಲ್ಲೆ ಒಂದು ಬುದ್ಧಿವಂತರ, ವಿದ್ಯಾವಂತರ, ತಿಳಿದವಂತರ ಜಿಲ್ಲೆ. ಇಲ್ಲಿ ದ್ವೇಷದ ರಾಜಕಾರಣ ಎಲ್ಲಿವರೆಗೆ ಹೋಯಿತು ಅಂತ ಹೇಳಿದ್ರೆ, ಮನುಷ್ಯ ಮನುಷ್ಯನ ಮಧ್ಯೆ ದ್ವೇಷ ಮಾತ್ರ ಅಲ್ಲ, ಒಂದು ಹಂತಕ್ಕೆ ಹತ್ಯೆಗಳು ಶುರುವಾಯಿತು. ಬಹಳ ಹಿಂದೆ ಒಂದು ಸಣ್ಣ ಘಟನೆ ಕೋಮು ಘರ್ಷಣೆ ಆಗ್ತಾ ಇತ್ತು. ಆವಾಗ ಕೆಲವು ಹತ್ಯೆಗಳು ನಡೆದಿರ್ತಕ್ಕಂಥ ನಾವು ನೋಡಿದ್ದೇವೆ. ಆದರೆ ಕೆಲವು ಸಮಯಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಧರ್ಮದವರು ಇನ್ನೊಂದು ಧರ್ಮದವರು ಹತ್ಯೆ ಮಾಡೋದು, ಇನ್ನೊಂದು ಧರ್ಮದವರು ಮತ್ತೊಂದು ಧರ್ಮ ಹತ್ಯೆ ಮಾಡೋದು, ಇದು ಸಾಮಾನ್ಯವಾಗುವಂಥ ಪರಿಸ್ಥಿತಿ ಆಯಿತು. ಆಯಿತು, ನಾನು ಬಹಳ ಸರಿ ಹೇಳಿದ್ದೇನೆ, ಇದು ಸೀಮಿತ ಈಗಿನ ಸನ್ನಿವೇಶ ರಾಷ್ಟ್ರೀಯ ಪ್ರಧಾನ ಹೇಳಿಕೆಗೆ ಇದು ಅನ್ವಯಿಸ್ತದೆ ಅಂತ ಇಲ್ಲಿ ಮತ್ತೊಮ್ಮೆ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಿಂದೂಗಳ ಹತ್ಯೆ ಆಗಿದೆ, ಮುಸ್ಲಿಮರ ಹತ್ಯೆ ಆಗಿದೆ. ಒಂದು ಸಂಘಟನೆಯವರು ಹೇಳುದು ಹಿಂದೂಗಳ ಹತ್ಯೆ ಆಗಿದೆ, ಇನ್ನೊಂದು ಸಂಘಟನೆ ಮುಸ್ಲಿಮರ ಹತ್ಯೆ ಆಗಿದೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ನಿಮಗೆಲ್ಲ ವರದಿಗಳನ್ನ ತಿಳ್ಕೊಳ್ಳುವಂತ ಜಾಣ್ಮೆ ಇರತಕ್ಕಂಥವ್ರು, ಎರಡು ಧರ್ಮದವರು ಕೂಡ ಹತ್ಯೆ ಆಗಿದ್ದಾರೆ. ಆದ್ರೆ ಒಂದು ಮಾತನ್ನ ನಾನು ಬಹಳ ವಿವೇಚನಾಬದ್ಧವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾವ ನಮ್ಮ ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ, ಸಮಾಜ ಇರತಕ್ಕಂಥ ನಮ್ಮಲ್ಲಿ ಬೇರೆ ಬೇರೆ ಧರ್ಮದ ಜನ ನಮ್ಮ ಪಕ್ಷದಲ್ಲಿದ್ದಾರೆ, ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳದಿಂದ ಹಿಡಿದು ಕಮಿಷನರೇಟ್ ನವರೆಗೆ ಹತ್ಯೆಯಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತನು ಎಫ್ಐಆರ್ ನಲ್ಲಿಲ್ಲ, ಆರೋಪ ಪಟ್ಟಿಯಲ್ಲಿ. ಇದು ನಾನು ಅದರ ನೀವು ಮಾಹಿತಿ ಹಾಕಲು ತಿಳ್ಕೊಳ್ಳಿ, ಮಾಹಿತಿ ಹಾಕಲು ತಿಳ್ಕೊಳ್ಳಿ. ಕೆಲವು ಮಾನ್ಯತೆ ಪಡೆದ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ನಾನು ಹೇಳ್ತೇನೆ, ಸಂಘಟನೆ ಪಕ್ಷ, ಆ ಪಕ್ಷದ ಜನ ಕೆಲವು ಹತ್ಯೆಯಲ್ಲಿ
ಒಂದು ಹತ್ಯೆಯಲ್ಲಿ ಪ್ರಕರಣದಲ್ಲಿ ಭಾಗಿಯಲ್ಲ, ಎರಡು ಮೂರು ಪ್ರಕರಣ ಭಾಗಿಯಾದವರು ಒಂದು ಪಕ್ಷದ ಕಾರ್ಯಕರ್ತರಾಗಿದ್ದಾರೆ. ಮೂರು ಹತ್ಯೆಯಲ್ಲಿ ಭಾಗಿಯಾದಂತವರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಒಬ್ಬ ನಮ್ಮಲ್ಲಿ ಒಬ್ಬ ಹರೀಶ್ ಪೂಜಾರಿ ತಾತ್ಯ ಆಗ್ತಾನೆ, ಬಹಳ ಸರಿ ಹೇಳ್ತೀನಿ ನಾನು ಒಂದು ಉದಾಹರಣೆ. ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಹತ್ಯೆ ಆಗ್ಬೇಕು ಯಾರಾದರೂ ಒಬ್ರು, ಅದೇ ದಿವಸ ಆಗ್ಬೇಕು ಅಂತ ಹೇಳಿ ಒಬ್ಬ ದಾರಿ ಹೋಗ್ತಾ ಇರ್ತಕ್ಕಂತ ಒಬ್ಬನನ್ನು ಹತ್ಯೆ ಮಾಡ್ತಾನೆ. ಅವನು ಹರೀಶ್ ಪೂಜೆ, ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಅವನನ್ನ ವಿಚಾರಣೆ ತೆಗೆದು ಹೋದಾಗ ಅವನು ಹೇಳಿದ್ದೇನಂತಂದ್ರೆ ನಾನು ಮುಸ್ಲಿಂ ಅಂತ ತಿಳಿದು ಹೊಡೆದಿದ್ದೇನೆ ಅಂತ ಹೇಳಿ, ಹಾಗಿದ್ರೆ ಅವನು ಒಪ್ಪಿಕೊಂಡಂತೆ ಆಯ್ತಲ್ಲ, ಇನ್ನು ಅದಕ್ಕೆ ಒಪ್ಪಿಕೊಂಡಂತೆ ಆಯ್ತು. ಯಾರಾದರೂ ಅವನು ಮನುಷ್ಯನನ್ನು ಹತ್ಯೆ ಮಾಡಿದ್ದಾನೆ. ನಮ್ಮ ಸಮಾಜದಲ್ಲಿ ಮನುಷ್ಯನ ಹತ್ಯೆ ಮಾಡುವವರು ನಮ್ಮ ತುಳುವಿನಲ್ಲಿ ಮಾನ್ಯ ಕೀರ್ತನೆ ಅಂತ ಹೇಳ್ತಾರೆ. ಮಾನ್ಯ ಕೊಲೆ ಮಾಡಿದವನು ಅವನು ಯಾವುದೇ ಧರ್ಮದವನಾಗಿರ್ಬೋದು, ಯಾವುದೇ ಭಾಷೆಯ ಯಾವುದೇ ಪಕ್ಷದವನಾಗಿರ್ಬೋದು, ಅವನು ಕೊಲೆಗಾರ, ಕೊಲೆ ಮಾಡಿದವನು. ಆದರೆ ಇವತ್ತು ನಾವು ಮತ ಹಾಕ್ತೇವೆ ಕೆಲವು ಪಕ್ಷಕ್ಕೆ, ಆದರೆ ಕೊಲೆಗಾರರಿರ್ತಕ್ಕಂಥ ಪಕ್ಷ ನಾವು ನನ್ನ ಒಂದು ಅಭಿಪ್ರಾಯ. ನಾವು ಕಾಂಗ್ರೆಸ್ ಪಕ್ಷ ಅಹಿಂಸಾ ವಾದವನ್ನು ಮುಂದಿಟ್ಟುಕೊಂಡು ಮಾತಾಡುವ, ಗಾಂಧೀಜಿಯವರನ್ನು ನಾವು ಆದರ್ಶ ವ್ಯಕ್ತಿ ಅಂತ ನಾವು, ಗಾಂಧೀಜಿಯವರ ಅಪ್ಯೂಸ್ ಮಾಡಿ ಶೂಟ್ ಮಾಡುವಂಥ ಚಿತ್ರವನ್ನು ನಾವು ನೋಡ್ತೀವಲ್ಲ, ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಅರ್ಥ ಮಾಡಬೇಕು. ಮನೋಸ್ಥಿತಿ ಹೇಗಿದೆ? ಧರ್ಮ ದಂಗಲ್ ಅಂತೇಳಿ ನೀವು ರೇಪ್ ಮಾಡಿ ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಸಮಾಜ ಮುಂದೆ ಹೋಗಿದೆ. ಅಂತ ಸಂದರ್ಭದಲ್ಲಿ ಹೇಳಿಕೆಗಳು ನಮಗೆ ಈ ಪಕ್ಷದ ಮೇಲೆ ಇರತಕ್ಕಂಥ ನೈಜ ಅಂಶವನ್ನ ಇವತ್ತು ಬೆಳಕಿ ತರದಂತೆ ಆಗಿದೆ ಅನ್ನುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.